first of all, you know, especially my friend, I get and acting by the director, she done a wonderful job. Especially Manju talking about the direction I think and doing Kumar Nichar. Your present situation is there, and that is just a situation now. ಯಾವ ಬೇಗ ಕರ್ಕೊಂಡು ಹೋಗುತ್ತೆ ಅದು ಎಲ್ಲಿ ಎಂಡ್ ಅಪ್ ಆಗುತ್ತೆ ಅದನ್ನು ನೀಟಾಗಿ ತೋರಿಸಿದ್ದಾರೆ. ಒಂದು ಫಾರ್ಮ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಡೆಫಿನೆಟ್ಲಿ ಎಲ್ಲರೂ ನಿಮ್ಮನ್ನು ವಾಚ್ ಮಾಡಬೇಕು ಅಂತ ಸಪೋರ್ಟ್ ಮಾಡಬೇಕು. ಸಚ್ ಎ ವಂಡರ್ಫುಲ್ ಜಾಬ್ ಅಷ್ಟೇ ಮಂಜು ಸರ್ ಹೇಳ್ತಾರೆ. ಸೊ ಇದರಲ್ಲಿ ಇನ್ನು ಹಿರಿಯ ಕಲಾವಿದರಿದ್ದಾರೆ. ಸೊ ಅವ್ರ ಮಕ್ಕಳಿಗೆ ಸ್ಟೋರಿ ಬಂದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸ್ಟೋರಿ ಏನು ಒಂದು ಬೋರ್ ಬೋರಲ್ಲಿ ಒಂದು ಕಥೆ ಏನು ಹೇಳಿಕೊಟ್ಟಿಲ್ಲ ಅದನ್ನು ನೀಟಾಗಿ ಚರ್ಚ್ ನೀವೆಲ್ಲರೂ ಪಾತ್ರವನ್ನು ನೋಡಿ ಸಿನಿಮಾ ನೋಡಿ ನಾನು ಮಾಡಿರೋದು
ಒಳ್ಳೆ ಕಥೆನ ಬಹಳ ನಿಜ ಜೀವನಕ್ಕೆ ಬಹಳ ಹತ್ತಿರವಾದಂಥ ಒಂದು ಕಥೆನ ನಮ್ಮ ನಿರ್ದೇಶಕರು ಬರೆದು ಖುದ್ದಾಗಿ ಅವರೇ ಕಥೆನ ಬರೆದು ನಿಮ್ಮ ಮುಂದೆ ಒಂದು ಚಿತ್ರವಾಗಿ ತಂದಿದ್ದಾರೆ. ದಯವಿಟ್ಟು ಈ ಹೊಸಬರು ಎಲ್ಲ ಸಿನಿಮಾ ಮೇಲೆ ಬಹಳ ಪ್ರೀತಿ ಇಟ್ಕೊಂಡಿರೋ ಇಡೀ ತಂಡಕ್ಕೆ ನೀವು ಆಶೀರ್ವಾದ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ತಿದ್ದೀವಿ. ದಯವಿಟ್ಟು ಎಲ್ಲರೂ ಥಿಯೇಟರ್ಸ್ಗೆ ಬಂದು ಸಿನಿಮಾನ ನೋಡಿ ನಮ್ಮ ಇಡೀ ರಾಜ್ಯವನ್ನು ಕರ್ನಾಟಕ ರಾಜ್ಯವನ್ನು ಬಹಳ ಅದ್ಭುತವಾಗಿ ತೋರಿಸಿದ್ದಾರೆ. ಹಾಡುಗಳು ತುಂಬ ತುಂಬ ಮೆಲೋಡಿಯಸ್ ಆಗಿದೆ. ಮೆಲಡಿ ಡ್ರಾಮಾ ಅನ್ನೋ ಹೆಸರಿಗೆ ತಕ್ಕಂಗೆ ಬಹಳ ಮೆಲೋಡಿಯಸ್ ಸಾಂಗ್ಸ್ ಇದೆ ಸಿನಿಮಾನಲ್ಲಿ. ಹಾಡುಗಳನ್ನು ತುಂಬ ಎಂಜಾಯ್ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಬಂದು ನಮ್ಮ ಮೆಲಡಿ ಡ್ರಾಮಾ ಸಿನಿಮಾ ನೋಡಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ತಿದ್ದೀನಿ. ನನ್ನ ತಂಡ ಇಲ್ಲಿದ್ದರೆ ಇಂಟ್ರೊಡ್ಯೂಸ್ ಮಾಡ್ತೀನಿ ನಾನು. ದಯವಿಟ್ಟು ಎಲ್ಲರೂ ಥಿಯೇಟರ್ಸ್ ಇರೋದು, ಯಾಕಂದ್ರೆ ಸಿನಿಮಾ ಅನ್ನೋ ಒಂದು ಮ್ಯಾಜಿಕ್ ಏನಿದೆ ಈಗ ಬಹಳಷ್ಟು ಬೇರೆ ಪ್ಲಾಟ್ಫಾರ್ಮ್ಸ್ ಓಟಿಟೀಸ್ ಇರ್ಬೋದು ಅಥವಾ ಮೊಬೈಲಲ್ಲಿ ನೋಡೋ ಅಂಥದ್ದು ಇರ್ಬೋದು ಬಹಳ ಅನುಕೂಲ ಕರೆಕ್ಟ್. ಆದರೆ ಸಿನಿಮಾ ಅನ್ನೋ ಒಂದು ಮ್ಯಾಜಿಕ್ ಏನಿದೆ ಅದು ಕೆಲವೊಂದು ಸಿನಿಮಾಗಳು ನಾವು ಥಿಯೇಟರಲ್ಲಿ ನೋಡಿದ್ರೇ ಮಜಾ ಬರೋದು. ಆ ಒಂದು ದೊಡ್ಡ ಸ್ಕ್ರೀನಲ್ಲಿ ಆ ಕಚ್ಚೆಯಲ್ಲಿ ಪಾಪ್ಕಾರ್ನ್ ತಿಂತ ನಾವು ಸಿನಿಮಾ ನೋಡಿ ಆ ಹಾಡುಗಳು ಕೇಳಿ ಆ ದೃಶ್ಯಗಳನ್ನ ನೋಡಿದಾಗ ಆಗೋ ಒಂದು ಅನುಭವ ನಾವು ಎಷ್ಟೇ ಮನೆಯಲ್ಲಿ ಓ ಟಿ ಟಿನಲ್ಲಿ ಮೊಬೈಲಲ್ಲಿ ನೋಡಿದ್ರೆ ಅದು ಬರಲ್ಲ. ಸೊ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಗಳಿಗೆ ಬಂದು ಸಿನಿಮಾ ನೋಡಿ ನಮ್ಮ ಇಡೀ ತಂಡಕ್ಕೆ ಸಪೋರ್ಟ್ ಮಾಡಿ. ಆ್ಯಂಡ್ ಈ ಥರ ಮೊದಲನೇ ಬಾರಿ ಸಿನಿಮಾ ಬಗ್ಗೆ ಪ್ರೀತಿ ಇಟ್ಕೊಂಡಿರೋಂಥವ್ರು ಸಿನಿಮಾ ನಿರ್ಮಾಣಕ್ಕಾಗಲಿ ಅಥವಾ ನಿರ್ದೇಶನ ಮಾಡೋಕ್ಕಾಗಲಿ ಕೈ ಹಾಕಿದಾಗ ನೀವೆಲ್ಲರೂ ನೋಡಿ ಅವ್ರು ಬೆಂತಾಗಿದೆ. ಇನ್ನೂ ಮುಂದಕ್ಕೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡೋ ಒಂದು ಪ್ರೋತ್ಸಾಹ ಅವ್ರಿಗೆ ಸಿಗುತ್ತೆ, ಒಂದು ಸಪೋರ್ಟ್ ಸಿಗುತ್ತೆ. ಎಲ್ಲ ಕನ್ನಡಿಗರಲ್ಲೂ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಬಂದು ನಮ್ಮ ಮೆಲಡಿ ಡ್ರಾಮಾ ಸಿನಿಮಾ ನೋಡಿ. ಜೂನ್ 9 ತಾರೀಕಿನ ಸಿನಿಮಾ ಥಿಯೇಟರ್ನಲ್ಲಿ ಇದ್ದಾರೆ, ನಾಳೆಯಿಂದ ರಿಲೀಸ್ ಆಗ್ತಾ ಇದೆ. ನನ್ನ ಸಿನಿಮಾದ ನಿರ್ದೇಶಕರು ಮಂಜು ಕಾರ್ತಿಕ್ ಎಲ್ಲರೂ ಮಾತಾಡ್ತಾರೆ ಖಂಡಿತ. ಆ್ಯಂಡ್ ಮೇನ್ ಪರ್ಸನ್ ನಮ್ಮ ಮಂಜು ರೆಡ್ಡಿ ಅವರು ನಮ್ಮ ಚಿತ್ರದ ನಿರ್ಮಾಪಕರು. ಮೊದಲನೇ ಸರಿ ರೆಡ್ಡಿ ಅವರು ಸಿನಿಮಾ ನಿರ್ಮಾಣ ಮಾಡ್ತಿದ್ದಾರೆ. ಆ್ಯಂಡ್ ಒಳ್ಳೆ ಸಿನಿಮಾ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಮಂಜುಗೆ. ಆ್ಯಂಡ್ ಮಂಜು ಅವರು ನಾನು ಹೇಳಿದಂಗೆ ಅವ್ರ ಮನಸ್ಸಿನಿಂದ ಒಂದು ಬಹಳ ಅದ್ಭುತವಾದ ಕಥೆನ ಬರೆದು ಕ್ಲೈಮ್ಯಾಕ್ಸ್ ನೋಡಿದ್ರೆ ನೀವೆಲ್ಲ ತಲೆ ಕೇಸ್ಕೊಂಡು ಮರಗೋಗ್ತೀರ ಕರೆಕ್ಟ್ ಅಲ್ವಾ ಮಂಜು ಹೇಳಿದ್ರು ಅಂತ. ದಯವಿಟ್ಟು ಬನ್ನಿ, ಎಂಜಾಯ್ ಮಾಡ್ತೀರಾ ಸಿನಿಮಾ ನೋಡಿ. ಆ್ಯಂಡ್ ಥ್ಯಾಂಕ್ಸ್ ಮಂಜು, ನನ್ನ ಒಂದು ಬಹಳ ವಿಭಿನ್ನವಾದ ಪಾತ್ರದಲ್ಲಿ ನೀವು ಕಲ್ಪನೆ ಮಾಡಿಕೊಂಡು ನನಗೆ ನಂಬಿಕೆ ಇಲ್ಲದೆ ಹೋದರೂ ನನ್ನ ಕೈಯಲ್ಲಿ ಕೆಲಸ ಮಾಡಿಸಿದ್ವಿ. ಸೊ ಥ್ಯಾಂಕ್ ಯು. ಆ್ಯಂಡ್ ಕನ್ನಡಿಗರಿಗೆಲ್ಲ ಮತ್ತೊಮ್ಮೆ ಕೇಳ್ಕೊತಾ ಇರೋದು ನಮ್ಮ ತಂಡಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ. ನಮ್ಮ ಸತ್ಯ ಮತ್ತು ಸುಪ್ರೀತ ಇಬ್ಬರು ಎಲ್ಲ ಆ್ಯಕ್ಟರ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅವರಿಬ್ಬರು ಕೂಡ ನಿಮ್ಮ ಜೊತೆ ಮಾತಾಡ್ತಾರೆ. ದಯವಿಟ್ಟು ನಮ್ಮ ಮೆಲಡಿ ಡ್ರಾಮಾ ಸಿನಿಮಾ ಸಪೋರ್ಟ್ ಮಾಡಿ. ನಾನು ಅವೇ ಹೇಳ್ತಾ ಇದ್ದೆ, ನಮ್ಮ ಫ್ರೆಂಡ್ ಜೊತೆ ಕುತ್ಕೊಂಡು ಸಿನಿಮಾ ನೋಡ್ತಾ ಇದ್ದೆ. ರಘುವರ್ ಇವತ್ತು ಬರೋಕ್ಕಾಗಲಿಲ್ಲ, ಐ ಆಮ್ ಶೋರ್ ಥಿಯೇಟರ್ಗೆ ಹೋಗಿ ಅವ್ರು ಸಿನಿಮಾ ನೋಡ್ತಾರೆ. ನಾನು ನೋಡ್ತಿದ್ದಾಗ ಸಾಮಾನ್ಯವಾಗಿ ಕಲಾವಿದರಿಗೆ ನಾವು ಮಾಡಿರೋ ತಪ್ಪುಗಳೇ ಕಾಣ್ತಾ ಇರೋದು, ಅಯ್ಯೋ ಇದು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡ್ಬೋದಿತ್ತಲ್ಲ, ಇದು ಹಿಂಗೆ ಮಾಡ್ಬೋದಿತ್ತಲ್ಲ, ಇದಾಗ ಹಂಗೆ ಹೇಳ್ಬೋದಿತ್ತಲ್ಲ ಅಂತ. ಸೊ ನೀವು ಬಂದು ಹೇಳಬೇಕು, ಮೊದಲನೇ ಬಾರಿಗೆ ಬಹಳ ವಿಭಿನ್ನವಾಗಿ ಒಂದು ನೆಗೆಟಿವ್ ಅಂತ ಹೇಳ್ಬೋದು, ನೆಗೆಟಿವ್ ರೋಲಲ್ಲಿ ನನಗೆ ತೋರಿಸಿದ್ದಾರೆ. ಸೊ ನೀವೆಲ್ಲರೂ ಬಂದು ನೋಡಿ, ದಯವಿಟ್ಟು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಮೆಸೇಜ್ ಮಾಡಿ ಹೇಳಿ ನಮಗೆ ನಾನು ಮಾಡಿರೋ ಪಾತ್ರ ಇಷ್ಟ ಆಗಿದೆಯಾ ಇಲ್ಲ ಅಂತ. ಥ್ಯಾಂಕ್ ಯು ಎಲ್ರಿಗೂ, ಥ್ಯಾಂಕ್ ಯು ಸೋ ಮಚ್. ಆಡಿಯನ್ಸ್ ಜೊತೆ ಒಂದು ಆಡಿಯನ್ಸ್ ಆಗಿ ನಾನು ತುಂಬ ಮೂವಿ ನೋಡಿದೆ, ತುಂಬ ಖುಷಿ ಆಯಿತು.
ಯಾರು ಸ್ವಲ್ಪ ಈ ಕಡೆ ಬನ್ನಿ, ಈ ಕಡೆ ಬಣ್ಣ ಲೈಟ್ ಲೈಟ್ ಆಫ್ ಮುಂದೆ ಬಂದು ತುಂಬ ಚೆನ್ನಾಗಿದೆ. ಎವ್ರಿಬಡಿ ಮಾಸ್ಟ್ ಫೋಟೋ ಸೀನ್ಸು
ಮಾಡ್ಕೊಳಕ್ಕೆ ಅವಕಾಶ ಸಿಕ್ಕಿದೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ವಿಚಾರ ಎಲ್ಲರಿಗೂ ನಾನು ದಯವಿಟ್ಟು ಹೇಳ್ಕೊಡ್ತೀನಿ. ಈ ಸಿನಿಮಾನ ಒಂದು ಸತಿ ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಗೋಲ್ ನೋಡಿ, ಚೆನ್ನಾಗಿದ್ರೆ ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ವಾಟ್ಸಪ್ಪಲ್ಲಿ ನೀವೇ ಮೆಸೇಜ್, ಚೆನ್ನಾಗಿಲ್ಲ ಅಂದರೆ ಏನು ಮಾಡಿ ನೋಡಿ ನೀವೇ ಮಾಡಿ. ಹೌದು ಅಲ್ಲ